ನಮಸ್ಕಾರ ಸ್ನೇಹಿತರೆ, ನಾವು ಇಂಗ್ಲೆಂಡ್ ಅಲ್ಲಿ ಇದ್ದಾಗ ಅಲ್ಲಿನ ಎಲ್ಲಾ ಕ್ಲೈಮೇಟ್ ಅನ್ನು ಅನುಭವಿಸಕ್ಕೆ ನಮಗೆ ಅವಕಾಶ ಸಿಗುತ್ತೆ. ವಿಂಟರ್, ಸ್ಪ್ರಿಂಗ್, ಸಮ್ಮರ್ ಮತ್ತೆ ಆಟಮ್ ಸೀಸನ್ಸ್. ವಿಂಟರ್ ಅಲ್ಲಿ ಅಲ್ಲಿನ ಎಲ್ಲಾ ಮರಗಳು ಕೂಡ ಬೋಳ್ಬೋಳಾಗಿರುತ್ತೆ. ಸಮ್ಮರ್ ಹತ್ರ ಬಂದಂಗೆಲ್ಲ ಅವು ಹೂ ಬಿಟ್ಟು ಹಚ್ಚ ಹಸಿರಿನ ಎಲೆಗಳಿಂದ ತುಂಬಿಕೊಂಡು ಸಮ್ಮರ್ ಅಲ್ಲಿ ಹಚ್ಚ ಹಸಿರ ಕಾಣಿಸ್ತಾ ಇರುತ್ತೆ. ಸಮ್ಮರ್ ಅಲ್ಲಿ ಅಷ್ಟೇ ಸನ್ಶೈನ್, ಅಲ್ಲಿ ನೋಡೋದಕ್ಕೆ ಖುಷಿ. ಆಟಮ್ ಬಂದಾಗ ಎಲ್ಲಾ ಎಲೆಗಳು ಉದುರುತ್ತೆ ಮತ್ತೆ ಅದು ವಿಂಟರ್ ಆದ್ಮೇಲೆ ಚಿಗುರ್ತಾ ಹೋಗುತ್ತೆ. ನಮಗೆ ಅಲ್ಲಿದ್ದಾಗ ಮಿಸ್ಟ್ ವೆದರ್ ಕೂಡ ಅನುಭವಿಸೋಕ್ಕೆ ಅವಕಾಶ ಸಿಕ್ತು. ನಮಗೆ ಏನಕ್ಕೆ ಸ್ನೋ ತುಂಬ ಸ್ಪೆಷಲ್ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಈ ಮಿಕ್ಕ ಎಲ್ಲ ಕ್ಲೈಮೇಟನ್ನು ಅನುಭವಿಸೋಕ್ಕೆ ಅವಕಾಶ ಇದೆ, ಆದರೆ ಸ್ನೋ ಮಾತ್ರ ನಮಗೆ ಇಲ್ಲಿ ಸಿಗೋದಿಲ್ಲ. ಹಾಗಾಗಿ ನಮಗೆ ಅಲ್ಲಿನ ಸ್ನೋ ಅನುಭವ ತುಂಬ ತುಂಬ ವಿಶೇಷವಾಗಿತ್ತು. ಅಂದಿನ ಬೆಳಿಗ್ಗೆ ನಾವು ಕಿಟಕಿಯಿಂದ ಹೊರಗೆ ನೋಡ್ತಿದ್ದಂಗೆ ಬೆಳದಿಂದ ಬೆಳಕಿನ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಪ್ರತಿಯೊಂದು ಮನೆ ಮೇಲೂ ಕೂಡ ಆ ಒಂದು ಹಿಮದ ಲೇಯರ್ ಕುತ್ಕೊಂಡಿತ್ತು. ಆ ಹಿಮದ ಲೇಯರ್ ಸನ್ಶೈನಿಂದ, ಸನ್ಲೈಟಿಂದ ನಮಗೆ ರಿಫ್ಲೆಕ್ಟ್ ಆಗಿ ಒಂಥರ ಬೆಳದಿಂಗಳ ಒಂದು ಎಕ್ಸ್ಪೀರಿಯನ್ಸ್ನ ಕೊಡ್ತಾ ಇತ್ತು. ಇಮ್ಮಿಡಿಯೇಟ್ ನಾವು ಬಾಗಿಲು ತೆಗೆದು ಹೊರಗಡೆ ಹೋಗಿ ಆ ಸ್ನೋವನ್ನು ಮುಟ್ತೀವಿ. ಲಿಟ್ರಲಿ ನಮಗೆ ಮಂಜುಗಡ್ಡೆನ ಕೈಯಾಗಿ ಇಟ್ಕೊಂಡಿರೋ ಒಂದು ಅನುಭವ ಆಯಿತು. ಆ ಪುಡಿಯಾದ ಒಂದು ಮಂಜುಗಡ್ಡೆನ ನಾವು ಬಾಲ್ಸ್ ಥರ ಮಾಡಿ, ಆ ಒಂದು ಚಿತ್ರಗಳನ್ನೆಲ್ಲ ಮಾಡಿ ನಾವಲ್ಲಿ ಎಂಜಾಯ್ ಮಾಡಿದ್ವಿ. ಕಾರ್ ಮೇಲೆ ಕೂತಿದ್ದ ಹಿಮಾನ ನೀರು ಹಾಕೋದ್ರ ಮೂಲಕ ಕ್ಲಿಯರ್ ಮಾಡ್ತಾ ಇದ್ರು ಅಲ್ಲಿನ ಜನ. ನೀವು ಮುಂದಿನ ವಿಡಿಯೋದಲ್ಲಿ ನಮ್ಮ ಮನೆ ಮುಂದೆ ಬೀಳ್ತಾ ಇದ್ದ ಹಿಮದ ಫ್ಲೇಕ್ಸ್ನ ನೋಡ್ಬೋದು. ಮುಂದಿನ ಎಪಿಸೋಡಲ್ಲಿ ಕೊವೆಂಟ್ರಿ ಲೈಫ್ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ನಾವು ಎಲ್ಲಿಂದ ನಮ್ಮ ಇಂಡಿಯನ್ ಫುಡ್ಸ್ನ ತರ್ತಾ ಇದ್ವಿ, ಅಲ್ಲಿನ ಶಾಪ್ಸ್ ಯಾವ ಥರ ಇರ್ತಾ ಇತ್ತು, ಅಲ್ಲಿನ ಕರೆನ್ಸಿ, ಅಲ್ಲಿನ ಟಿಕೆಟ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತೀವಿ. ಧನ್ಯವಾದಗಳು.